ರೆಗ್ಯುಲರ್ ಆಗಿ ಕೆಲವರಿಗೆ ರೈಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಂತವರ್ಗೆ ಓದ್ಕೋತಿರ್ತಾರೆ ಬರಿಬೇಕು ಅನ್ನೋ ಇದಿರುತ್ತೆ ಆದ್ರೆ ಅವ್ರಿಗೆ ಏನ್ ಬರಿಬೇಕು ವಿಷಯ ತಲೆಗ್ ಬರಲ್ಲ ಅಥವಾ ಈ ರೀತಿ ದಿನ ಬರಿಬೇಕಂತ ಕೂಡ ತುಂಬಾ ಜನ ನೀವು ಒಳ್ಳೆ ರೈಟರ್ ಆಗ್ಬೇಕಂದ್ರೆ ದಿನಾ ಬರಿಯೋ ಒಂದು ಹವ್ಯಾಸ ಇಟ್ಕೋಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ಆ ರುಟೀನ್ ಏನಾದ್ರೂ ನೀವು ಆ ರೀತಿ ಬರೀಲೇಬೇಕಂತ ಪಾಲಿಸ್ತಾರೆ ಬರಿಲೇಬೇಕು ಅಂತ ಯಾವತ್ತೋ ಹಠು ಬರದವ್ನಲ್ಲ ಹ ಅದು ಏನೋ ಒಂದು ಮನಸ್ಸಲ್ಲಿ ಅಭ್ಯಾಸ ಮನಸ್ಸಲ್ಲಿ ಒಂದು ತಲ್ಲಣ ಶುರುವಾಗುತ್ತೆ ಫಸ್ಟ್ ಮೊದಲು ಏನೋ ಒಂದು ಆತಂಕ ಒಂದು ತಲ್ಲಣ ಆಗಲ್ಲ ಯಾವುದೋ ಬೇಸರ ಯಾವುದೋ ನೋವು ಅಂತ ಗೊತ್ತಿಲ್ಲ ಅಲ್ಲಿಗೆ ಅದಕ್ಕೆ ಏನಾದರೂ ಪಂಕ್ತಿಗಳನ್ನ ಹುಡುಕಬೇಕು ಪದಗಳನ್ನು ಹುಡುಕಬೇಕು ಅಂತ ಹೇಳ್ಬಿಟ್ಟು ಬದಕ್ಕೆ ಶುರು ಮಾಡ್ತೀವಿ ಗೊತ್ತಾಯ್ತಾ ಅದರ ಅನುಭವನ ನಿಮಗೆ ಹೇಳಬೇಕು ಅನುಭವಕ್ಕೆ ಹೋಗಬೇಕಾದ ಮಾತುಗಳನ್ನು ಹೆಣಿಬೇಕಾಗತ್ತೆ ಅಲ್ವಾ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣ ಹಾಗೆ ಆ ಮುತ್ತಿನ ಹಾರದಾಗೆ ಪದಗಳನ್ನು ಜೋಡಿಸೋದು ಅದು ತಾನಾಗಿಯೇ ಜೋಡಿತವಾಗಬೇಕು ನೀವು ಬಲವಂತವಾಗಿ ಯಾವತ್ತೊಂದು ಇಟ್ಟರೆ ಆಗಲ್ಲ ಅದು ಕೃತಕವಾಗಿ ಬಿಡುತ್ತದೆ ಕರೆಕ್ಟ್ ಅಲ್ವಾ ಹಾಗೆ ಜೋಡಿಸಿ ಮಾಡಿದಾಗ ಅದು ಒಳ್ಳೆ ಪದ್ಯ ಆಗುತ್ತೆ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನಿಜ ಸರ್ ನೀವು ಈ ರೀತಿ ಹಾಡುಗಳನ್ನ ಲೋಕದ ಕಣ್ಣಿಗೆ ಆಗಿರ್ಬೋದು ನೀ ಸಿಗದೆ ಬಾಳ ಈ ರೀತಿ ಹಾಡುಗಳೆಲ್ಲ ಒಂದು ಆ ರಾಧೆಯ ನೋವನ್ನ ಎಷ್ಟು ಕರೆಕ್ಟ್ ಆಗಿ ಅದನ್ನ ಶಬ್ದಗಳಿಗೆ ತರ್ತೀರಿ ಅವಳೊಬ್ಬ ಹೆಣ್ಣಾಗಿ ನೀವು ಗಂಡಾಗಿ ಆ ಒಂದು ಹೆಣ್ಣಿನ ಪಾತ್ರವನ್ನ ಆ ಅನುಭವವನ್ನ ಇದ್ ಮಾಡೋದ್ ಆ ಪಾತ್ರದಲ್ಲಿ ಒಳಗಡೆ ಹೊಕ್ಕು ಆ ಭಾವವನ್ನ ಬರೆಯೋದಿರುತ್ತಲ್ಲ ಅದು ಹೇಗೆ ಸಾಧ್ಯ ಆಗುತ್ತೆ ಬೇಕು ಒಬ್ಬ ಲೇಖಕನಿಗೆ ಅವನು ಈಗ ಕಾರಂತರು ಚೋಮನ್ ದುಡಿ ಕಾದಂಬರಿ ಬರೆದ್ರು ದಲಿತರ ನೋವನ್ನು ಕುರಿತು ಅದ್ರಲ್ಲಿ ಬರೆದಿದ್ದಾರೆ ಚೋಮ ಅಂತ ಅದು ಕಾರಂತರ ಅನುಭವ ಅಲ್ಲ ಅವರು ನೋಡಿ ಅವರಿಗೋಸ್ಕರ ವ್ಯಥೆಪಟ್ಟು ಅವರು ಕಾದಂಬರಿ ಬರೆದ್ರು ಅಂದ್ರೆ ಇದಕ್ಕೆ ಫಲಕಾಯ ಪ್ರವೇಶ ಅಂತ ಇನ್ನೊಬ್ಬರ ಅನುಭವದಲ್ಲಿ ಪ್ರವೇಶ ಪಟ್ ಪಡೆದು ಅದನ್ನ ಮಾತಿನಲ್ಲಿ ಹೇಳುವಂಥದ್ದು ನಾನು ರಾಧೆಯ ನೋವನ್ನು ಕುರಿತು ಬರೆಯುವಾಗ ಎಲ್ಲೋ ಒಂದ್ ಕಡೆ ರಾಧೆ ಆಗ್ಬೇಕಾಗತ್ತೆ ಅದಕ್ಕೆ ಒಬ್ರು ಹೇಳ್ತಾ ಇದ್ರು ವಾಲ್ಮೀಕಿ ಮಹರ್ಷಿಗಳು ಬರೇ ದೇವತೆ ಆಗಿದ್ರು ಋಷಿ ಮಾತ್ರ ಅಲ್ಲ ಅವರು ಅವರು ರಾಕ್ಷಸನೂ ಆಗಿರ್ಬೇಕು ಇಲ್ಲದೆ ರಾವಣನ ಪಾತ್ರವನ್ನು ಅವ್ರಿಗೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಈ ರಾಮ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದಾರೋ ರಾಮನ ಪಾತ್ರನ ರಾಮ ಲಕ್ಷ್ಮಣ ಸುಗ್ರೀವ ವಿಭೀಷಣ ಈ ಪಾತ್ರಗಳೆಲ್ಲ ಎಷ್ಟು ಪರ್ಫೆಕ್ಟ್ ಆಗಿವೆ ಹಾಗಾದ್ರೆ ರಾವಣನ ಪಾತ್ರ ಚೆನ್ನಾಗಿರ್ಬೇಕು ಅಂದ್ರೆ ಅವರು ಎಲ್ಲೋ ಒಂದ್ ಕೈ ರಾಕ್ಷಸವನ್ನು ಅನುಭವಿಸಿರ್ಬೇಕು ರಾಕ್ಷಸ ಭಾವ ಅವರಿಗೆ ಇಲ್ದಿದ್ರೆ ಅವ್ರು ರಾವಣನ ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ ಹೀಗೆ ಅವನು ಎಲ್ಲ ರೀತಿಯ ಹೆಣ್ಮಗಳು ಬಸರಿ ಮುದುಕಿ ವಯಸ್ಸಾದವರು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳ ಪದ್ಯ ಬರೀಬೇಕಾದ್ರೆ ನೀನು ಮಗು ಆಗ್ಬೇಕಲ್ಲ ವಯಸ್ಸಾಗಿದ್ದರು ಕೂಡ ಅಲ್ವಾ ಆಗ್ತಾನೆ ಅದು ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು ಅಂತ ನಾನು ಬರೆದಿದ್ದೀನಿ ಈ ತೋಳಿಗೆ ರೆಕ್ಕೆ ಹಚ್ಚು ಅನ್ನೋದು ಮಗುವಿನ ಮಾತು ಅಲ್ವಾ ಆ ಮಾತು ಬರ್ಬೇಕಾದ್ರೆ ನಾನು ಮಗು ಆಗ್ಬೇಕಾಗ ಹಾಗೆ ಇದು ಬಹಳ ಕಷ್ಟದ ಕೆಲಸ ಬರವಣಿಗೆ ಅಂತ ಅನ್ನೋದು ಇನ್ನೊಬ್ಬರ ಅನುಭವವನ್ನ ತನ್ನದಾಗಿ ಮಾಡಿಕೊಂಡು ತಾನೇ ಅದು ಆಗಿ ಅದಕ್ಕೆ ತಕ್ಕ ಮಾತು ಲಯ ಭಾಷೆ ಕಂಡುಕೊಂಡು ಅದು ಒಂದು ಆಕಾರ ಪಡೆದಾಗ ಅದು ಒಂದು ಒಳ್ಳೆಯ ಕವಿತೆ ಆಗುತ್ತೆ ಉತ್ತಮ ಕವಿತೆ ಆಗತ್ತೆ